ಇನ್ನೊಬ್ಬರಿಗೆ ಹೀಗೆ ಬೆರಳು ಮಾಡುವಾಗ ನಾಲ್ಕು ಬೆರಳು ನಮ್ಮ ಕಡೆ ನೋಡ್ತಿರ್ತಲ್ಲ, ಸ್ವಲ್ಪ ಆತ್ಮಾಲೋಕನ ಮಾಡ್ಕೋಬೇಕು, ಸ್ವಲ್ಪ ಆತ್ಮಾಲೋಕನ ಮಾಡ್ಕೋ. ಇವ್ರು ಯಾರ್ಯಾರು ಆರೋಪ ಮಾಡ್ತಾ ಇದಾರಲ್ಲ, ಇವರಿಗೆ ನೈತಿಕ ಹಕ್ಕಿದೆ? ಇದನ್ನ ನಾನು ಒತ್ತಿ ಹೇಳಲ್ಲ, ಇದನ್ನು ಬಸನಗೌಡ ಪಾಟೀಲ್ ಹೆತ್ತಾಳವರು ಹೇಳ್ತಾ ಇದ್ದಾರೆ. ಏನಂತೆ, ಪಾದಯಾತ್ರೆ ಮಾಡಲಿಕ್ಕೆ ಹತ್ತಿರ್ತಕ್ಕಂಥ ಎಲ್ಲರೂ ಕೂಡ ಇವರಿಗಿಂತಲೂ 100 ಪಟ್ಟು ಈಗೇನು ಹೇಳ್ತಾ ಇದ್ದಾರಲ್ಲ, 100 ಪಟ್ಟು ಅವರೇ ಜಾಸ್ತಿ ಇದ್ದಾರು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾರು? ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಹೇಳ್ತಾ ಇದ್ದಾರೆ. ಇದು ನಾವು ವಿರೋಧ ಪಕ್ಷದ ಶಾಸಕರು ಕಾಂಗ್ರೆಸ್ ಪಕ್ಷದವರಲ್ಲ, ಸ್ವತಃ ಅದೇ ಪಕ್ಷದ ಹಿರಿಯ ಶಾಸಕರು, ಕೇಂದ್ರದ ಮಂತ್ರಿಯಾಗಿದ್ದವರು, ಅವರೆಲ್ಲ ಅನುಭವಕ್ಕೆ ಬಂದು ಅವ್ರ ಮಾಹಿತಿ ತೊಗೊಂಡು ಮಾತಾಡ್ತಾ ಇದ್ದಾರಲ್ಲ. ಮತ್ತು ಇದಕ್ಕಿಂತ ಇನ್ಯಾರು ಬೇರೆ ನಮ್ಮ ಕಡೆಯಿಂದ ಏನು ಬೇಕು ಮಾಹಿತಿ? ಅವರು ಪ್ರತ್ಯೇಕ ಪಾದಯಾತ್ರೆ ಮಾಡ್ತೀವಿ, ನಾ ಈ ಪಾದಯಾತ್ರೆಗೆ ನಮ್ಗೆ ಬೆಂಬಲ ಇಲ್ಲ ಅಂತಾನೆ ಯತ್ನಾಳ್ ಅವರು ಜಾರಕಿಹೊಳಿಯವರು ಹೇಳ್ತಾ ಇದ್ದಾರೆ. ಆಯಿತು, ಅದೇನೇ ಇದ್ರಿ, ಅವ್ರ ಹೇಳಿಕೆ ಏನಿದೆ ಈಗ? ಅವ್ರದ್ದು ಭಾಳ ಸ್ಪಷ್ಟವಾಗಿ ಹೇಳಿದಾರಲ್ಲ, ಒಂದು ಬೆರಳು ಆ ಕಡೆ ತೋರಿಸುವಾಗ ನಾಲ್ಕು ಬೆರಳು ನಿಮ್ಮ ಕಡೆ ನೋಡ್ತಾ ಇದೆ ನೋಡಿ ಅಂತ. ನೋಡ್ರಿ, ನಮಗೆ ಯಾವುದಾದ್ರೆ ಒಂದು ಆರೋಪ ಮಾಡಬೇಕಾದ್ರೆ ನಮ್ಮ ನೈತಿಕ ಹಕ್ಕಿರಬೇಕು. ಆ ನೈತಿಕ ಹಕ್ಕಿದ್ದಾಗ ಮಾತ್ರ ಇನ್ನೊಬ್ಬರ ಮೇಲೆ ನಾವು ಆರೋಪಗಳನ್ನು ಮಾಡಬೇಕಾಗುತ್ತೆ. ಒಂದೊಂದು ಸರಿ ಇವ್ರದ್ದು ಘೋಷಣೆ, ಇವರು ಎಲ್ಲ ಕೂಗಾಟ ನೋಡಿದರೆ ಒಂಥರ ನಗು ಬರುತ್ತೆ. ಇದು ಏನಪ್ಪ, ಇದು ಇದೇನು ನಡೀತಾ ಇದೆ ಅದು ಅಂತೇಳಿ. ಯಾಕಂತಂದ್ರೆ ಇವ್ರದ್ದು ಎಲ್ಲವೂ ಇಡೀ ರಾಜ್ಯಕ್ಕೆ ಗೊತ್ತಿಲ್ಲ. ನಾನು ಯಾವ್ಯಾವ ಹಗರಣ, ಏನೇನು ಏನೇನಾಯ್ತು, ಹಿಂದೆ ಇತಿಹಾಸ, ಇತಿಹಾಸದಲ್ಲಿ ಬರೆದಿದ್ದಿದೆಯಲ್ಲ, ಅದೇನು ಅಳಿಕೆ ಹೋಗುವಂಥದ್ದೂ ಇಲ್ಲ. ಇಷ್ಟಿದ್ದಾಗ ಇನ್ನೊಬ್ಬರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇನ್ನೊಬ್ಬರಿಗೆ ಹೀಗೆ ಬೆರಳು ಮಾಡುವಾಗ ನಾಲ್ಕು ಬೆರಳು ನಮ್ಮ ಕಡೆ ನೋಡ್ತಿರ್ತಲ್ಲ, ಸ್ವಲ್ಪ ಆತ್ಮಾಲೋಕನ ಮಾಡ್ಕೋಬೇಕು, ಸ್ವಲ್ಪ ಆತ್ಮಾಲೋಕನ ಮಾಡ್ಕೋ. ಇವ್ರು ಯಾರ್ಯಾರು ಆರೋಪ ಮಾಡ್ತಾ ಇದ್ದಾರಲ್ಲ, ಇವರಿಗೆ ನೈತಿಕ ಹಕ್ಕಿದೆ? ಇದನ್ನ ನಾನು ಒತ್ತಿ ಹೇಳಲ್ಲ, ಇದನ್ನು ಬಸನಗೌಡ ಪಾಟೀಲ್ ಹೆತ್ತಾಳವರು ಹೇಳ್ತಾ ಇದ್ದಾರೆ. ಏನಂತೆ, ಪಾದಯಾತ್ರೆ ಮಾಡಲಿಕ್ಕೆ ಹತ್ತಿರ್ತಕ್ಕಂಥ ಎಲ್ಲರೂ ಕೂಡ ಇವರಿಗಿಂತಲೂ 100 ಪಟ್ಟು ಈಗೇನು ಹೇಳ್ತಾ ಇದ್ದಾರಲ್ಲ, 100 ಪಟ್ಟು ಅವರೇ ಜಾಸ್ತಿ ಇದ್ದಾರು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾರು? ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಹೇಳ್ತಾ ಇದ್ದಾರೆ. ಇದು ನಾವು ವಿರೋಧ ಪಕ್ಷದ ಶಾಸಕರು ಕಾಂಗ್ರೆಸ್ ಪಕ್ಷದವರಲ್ಲ, ಸ್ವತಃ ಅದೇ ಪಕ್ಷದ ಹಿರಿಯ ಶಾಸಕರು, ಕೇಂದ್ರದ ಮಂತ್ರಿಯಾಗಿದ್ದವರು, ಅವರೆಲ್ಲ ಅನುಭವಕ್ಕೆ ಬಂದು ಅವ್ರ ಮಾಹಿತಿ ತೊಗೊಂಡು ಮಾತಾಡ್ತಾ ಇದ್ದಾರಲ್ಲ. ಮತ್ತು ಇದಕ್ಕಿಂತ ಇನ್ಯಾರು ಬೇರೆ ನಮ್ಮ ಕಡೆಯಿಂದ ಏನು ಬೇಕು ಮಾಹಿತಿ? ಅವರು ಪ್ರತ್ಯೇಕ ಪಾದಯಾತ್ರೆ ಮಾಡ್ತೀವಿ, ನಾ ಈ ಪಾದಯಾತ್ರೆಗೆ ನಮ್ಗೆ ಬೆಂಬಲ ಇಲ್ಲ ಅಂತಾನೆ ಯತ್ನಾಳ್ ಅವರು ಜಾರಕಿಹೊಳಿಯವರು ಹೇಳ್ತಾ ಇದ್ದಾರೆ. ಆಯಿತು, ಅದೇನೇ ಇದ್ರಿ, ಅವ್ರ ಹೇಳಿಕೆ ಏನಿದೆ ಈಗ? ಅವ್ರದ್ದು ಭಾಳ ಸ್ಪಷ್ಟವಾಗಿ ಹೇಳಿದಾರಲ್ಲ, ಒಂದು ಬೆರಳು ಆ ಕಡೆ ತೋರಿಸುವಾಗ ನಾಲ್ಕು ಬೆರಳು ನಿಮ್ಮ ಕಡೆ ನೋಡ್ತಾ ಇದೆ ನೋಡಿ ಅಂತ. ನೋಡ್ರಿ, ನಮಗೆ ಯಾವುದಾದ್ರೆ ಒಂದು ಆರೋಪ ಮಾಡಬೇಕಾದ್ರೆ ನಮ್ಮ ನೈತಿಕ ಹಕ್ಕಿರಬೇಕು. ಆ ನೈತಿಕ ಹಕ್ಕಿದ್ದಾಗ ಮಾತ್ರ ಇನ್ನೊಬ್ಬರ ಮೇಲೆ ನಾವು ಆರೋಪಗಳನ್ನು ಮಾಡಬೇಕಾಗುತ್ತೆ. ಒಂದೊಂದು ಸರಿ ಇವ್ರದ್ದು ಘೋಷಣೆ, ಇವರು ಎಲ್ಲ ಕೂಗಾಟ ನೋಡಿದರೆ ಒಂಥರ ನಗು ಬರುತ್ತೆ. ಇದು ಏನಪ್ಪ, ಇದು ಇದೇನು ನಡೀತಾ ಇದೆ ಅದು ಅಂತೇಳಿ. ಯಾಕಂತಂದ್ರೆ ಇವ್ರದ್ದು ಎಲ್ಲವೂ ಇಡೀ ರಾಜ್ಯಕ್ಕೆ ಗೊತ್ತಿಲ್ಲ. ನಾನು ಯಾವ್ಯಾವ ಹಗರಣ, ಏನೇನು ಏನೇನಾಯ್ತು, ಹಿಂದೆ ಇತಿಹಾಸ, ಇತಿಹಾಸದಲ್ಲಿ ಬರೆದಿದ್ದಿದೆಯಲ್ಲ, ಅದೇನು ಅಳಿಕೆ ಹೋಗುವಂಥದ್ದೂ ಇಲ್ಲ. ಇಷ್ಟಿದ್ದಾಗ ಇನ್ನೊಬ್ಬರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.